ಆನ್ಲೈನ್ ರಮ್ಮಿ ಗೇಮ್ಗೆ ಸಂಬಂಧಿಸಿದ ಪ್ರಕರಣದಲ್ಲಿ ದಕ್ಷಿಣ ಭಾರತದ ಖ್ಯಾತ ನಟಿ ತಮನ್ನಾ ಮತ್ತು ಟೀಮ್ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿಗೆ ಕೇರಳ ಹೈಕೋರ್ಟ್ ನೋಟಿಸ್ ನೀಡಿದೆ. ಆನ್ಲೈನ್ ರಮ್ಮಿ ಗೇಮ್ನ ಪ್ರಚಾರ ರಾಯಭಾರಿಯಾಗಿರುವ ತಮನ್ನಾ, ವಿರಾಟ್ ಮತ್ತು ಅಜು ವರ್ಗೀಸ್ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಆನ್ಲೈನ್ ರಮ್ಮಿ ಗೇಮ್ ಬ್ಯಾನ್ ಮಾಡಬೇಕು ಅಂತ ಮನವಿಯೊಂದಕ್ಕೆ ಸಂಬಂಧಿಸಿದ ಈ ನೋಟಿಸ್ ಅನ್ನು ನೀಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಗಂಭೀರ ಸಮಸ್ಯೆ ಅಂತ ಪರಿಗಣಿಸಿರುವ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆಯನ್ನ ನೀಡುವಂತೆ ಹೇಳಿದೆ. ಕೊಚ್ಚಿ ಮೂಲದ ಪೌಲಿ ವದಕ್ಕರ್ ಆನ್ಲೈನ್ ರಮ್ಮಿ ಗೇಮ್ ವಿರುದ್ಧ ಪಿಟಿಷನ್ ಸಲ್ಲಿಸಿದ್ರು. ಕೆಲವು ಸ್ಟಾರ್ಗಳು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳಿಗೆ ರಾಯಭಾರಿಯಾಗಿ ಕಾಣಿಸಿಕೊಳ್ಳುವ ಮೂಲಕ ಪ್ರಚೋದನೆ ನೀಡ್ತಾ ಇದ್ದಾರೆ. ಇದು ಯುವಜನರನ್ನ ಸುಲಭವಾಗಿ ಆಕರ್ಷಣೆ ಮಾಡ್ತಾ ಇದೆ. ರಾಜ್ಯದಲ್ಲಿ ಆನ್ಲೈನ್ ಜೂಜಾಟವು ಹೆಚ್ಚುತ್ತಿರುವ ಭೀತಿ ಆಗ್ತಾ ಇದೆ ಅಂತ ಅರ್ಜಿಯಲ್ಲಿ ಆರೋಪ ಮಾಡಿದ್ರು. ಇತ್ತೀಚೆಗೆ ತಿರುವನಂತಪುರಂನ ಯುವಕನೊಬ್ಬ ಆತ್ಮಹತ್ಯೆ ಪ್ರಕರಣದ ಬಗ್ಗೆಯೂ ಉಲ್ಲೇಖ ಮಾಡಿದ್ದಾರೆ. ರಮ್ಮಿ ಬೆಟ್ಟಿಂಗ್ ಆಟದ ಬಲೆಗೆ ಬಿದ್ದು 21 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದ, ಸಾಲ ಮರುಪಾವತಿಸಲು ಸಾಧ್ಯ ಆಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಅರ್ಜಿದಾರರು ತಿಳಿಸಿದ್ದಾರೆ. ಆನ್ಲೈನ್ ಜೂಜಿನಿಂದ ಮುಗ್ಧ ಯುವಕರು ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ. ಅಂತವುಗಳನ್ನ ಪ್ರಚೋದನೆ ಮಾಡ್ತಾ ಇರುವ ವಿರಾಟ್ ಕೊಹ್ಲಿ ತಮನ್ನಾ ಅವರನ್ನ ಬಂಧಿಸಬೇಕು ಅಂತ ವಕೀಲ ಸೂರ್ಯಪ್ರಕಾಶಂ ಎಂಬುವರು 2020 ಆಗಸ್ಟ್ನಲ್ಲಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು.